ಸೆವೆನ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಆಯುರ್ವೇದದ ನಡಿಗೆ ಆರೋಗ್ಯದ ಕಡೆಗೆ ಜಾಗೃತಿ ಜಾಥಾಕ್ಕೆ ಚಾಲನೆ. ಮಂಡ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರನ ಮನೆ ಮೇಲೆ ಎಸಿಬಿ ದಾಳಿ. ವಿರೋಧದ ನಡುವೆ ಬಾರ್ ತೆರೆಯಲು ಬಂದ ನೌಕರ. ಪತ್ರಕರ್ತ ಸಂತೋಷ್ ತಮ್ಮಯ್ಯ ಬಂಧನ ಖಂಡಿಸಿ ಪ್ರತಿಭಟನೆ. ಒಂದೇ ಹುಡುಗಿ ಮೇಲೆ ಇಬ್ಬರ ಕಣ್ಣು, ಸಹಪಾಠಿಗೆ ಚೂರಿ ಹಾಕಿದ ಪಿಯು ವಿದ್ಯಾರ್ಥಿ. ಆಯುರ್ವೇದದ ನಡಿಗೆ ಆರೋಗ್ಯದ ಕಡೆಗೆ ಜಾಗೃತಿ ಜಾಥಾಕ್ಕೆ ಚಾಲನೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮೈಸೂರು ವತಿಯಿಂದ ಸಾರ್ವಜನಿಕರಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಆಯುರ್ವೇದದ ಕುರಿತು ಅರಿವು ಮೂಡಿಸಲು ಆಯುರ್ವೇದದ ನಡಿಗೆ ಆರೋಗ್ಯದ ಕಡೆಗೆ ಎಂಬ ಜನಜಾಗೃತಿ ಜಾಥಾವನ್ನು ಇಂದು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ ಆಸ್ಪತ್ರೆ ಎದುರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮುಂಭಾಗದಿಂದ ಜಾಥಾ ಹೊರಟಿದ್ದು, ಸಾರ್ವಜನಿಕರಿಗೆ ಆಯುರ್ವೇದದ ಅರಿವು ಮೂಡಿಸಲು ನಾಮಫಲಕ ಹಿಡಿದು ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಸಾಗಿ ಬಂದರು. ಜಾಥಾದಲ್ಲಿ ಸರ್ಕಾರಿ ಆಯುರ್ವೇದ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ. ಮಂಡ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರನ ಮನೆ ಮೇಲೆ ಎಸಿಬಿ ದಾಳಿ. ಬೆಳ್ಳಂಬೆಳಿಗ್ಗೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಎಸಿಬಿ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ದೂರು ಬಂದ ಹಿನ್ನೆಲೆ ನಿವೃತ್ತ ಸರ್ಕಾರಿ ನೌಕರನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಕೆಇಬಿ ನಿವೃತ್ತ ನೌಕರ ಕೆಂಪೇಗೌಡ ಎಂಬುವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಕೆಂಪೇಗೌಡ ಹಲವು ತಿಂಗಳ ಹಿಂದೆಯಷ್ಟೇ ಕೆಇಬಿಯಲ್ಲಿ ಮೀಟರ್ ರೀಡರ್ ಆಗಿ ನಿವೃತ್ತರಾಗಿದ್ದರು. ಮಂಡ್ಯದ ಯತಗದಹಳ್ಳಿ ರಸ್ತೆಯಲ್ಲಿರುವ ವಿವಿ ಲೇಔಟ್ನ ಕೆಂಪೇಗೌಡರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ವಿರೋಧದ ನಡುವೆ ಬಾರ್ ತೆರೆಯಲು ಬಂದ ನೌಕರ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ಇಂದು ಬಾರ್ ತೆರೆಯಲು ಬಂದ ನೌಕರನೊಬ್ಬ ಮಹಿಳೆಯರ ಕಾಲಿಗೆ ಬಿದ್ದು ಎದರಿ ಪೇರಿ ಕಿತ್ತಿದ್ದಾನೆ. ಗದಗ್ ಬಾರ್ ತೆರವುಗೊಳಿಸುವಂತೆ ಮಹಿಳೆಯರು ಯುವಕರು ಪಟ್ಟು ಹಿಡಿದ ಪರಿಣಾಮ ಬಾರ್ ಸ್ಥಳಾಂತರ ಮಾಡುವುದಾಗಿ ಮಾಲೀಕರು ಒಪ್ಪಿಸಿದರು. ಆದರೆ ಇಂದು ಮತ್ತೆ ಬಂದ ಬಾರ್ ಬಾಗಿಲು ತೆರೆಯಲು ನೌಕರ ಬಂದಿದ್ದು, ಈತನಿಗೆ ಮಹಿಳೆಯರು ಹಿಗ್ಗಾಮುಗ್ಗಾ ಜಾಡಿಸಿ ಬಾರ್ ತೆಗೆಯಕೂಡದು ಎಂದು ಸೂಚಿಸಿದ್ದಾರೆ. ಇದರಿಂದ ಹೆದರಿ ನೌಕರ ಮಹಿಳೆಯರ ಕಾಲಿಗೆ ಬಿದ್ದು ಪರಾರಿಯಾಗಿದ್ದಾನೆ. ಇದೇ ರೀತಿ ಘಟನೆ ನಡೆದರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಲಿದೆ ಎಂದು ಎಚ್ಚರಿಸಿದ್ದಾರೆ. ಪತ್ರಕರ್ತ ಸಂತೋಷ್ ತಮ್ಮಯ್ಯ ಬಂಧನ ಖಂಡಿಸಿ ಪ್ರತಿಭಟನೆ. ಪತ್ರಕರ್ತ ಸಂತೋಷ್ ತಮ್ಮಯ್ಯ ಬಂಧನ ಖಂಡಿಸಿ ಮೈಸೂರು ಜಿಲ್ಲಾ ನಾಯಕ ಯುವಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರಿಂದು ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಮಾತನಾಡಿ, ಕೂಡಲೇ ಸಂತೋಷ್ ತಮ್ಮಯ್ಯರಿಗೆ ನ್ಯಾಯ ಕೊಡಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಹರಣ ನಡೆಯುತ್ತಿದೆ. ಗೃಹ ಇಲಾಖೆ ಮುಖ್ಯಸ್ಥರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಗೃಹ ಸಚಿವರನ್ನು ಮನವಿ ಮಾಡಿದರು. ಒಂದೇ ಹುಡುಗಿ ಮೇಲೆ ಇಬ್ಬರ ಕಣ್ಣು, ಸಹಪಾಠಿಗೆ ಚೂರಿ ಹಾಕಿದ ಪಿಯು ಪೋರ. ಸಹಪಾಠಿಗೆ ಪಿಯು ವಿದ್ಯಾರ್ಥಿಯೋರ್ವ ಹುಡುಗಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚೂರಿ ಹಾಕಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗಡಿಭಾಗವಾದ ತಾಳವಾಡಿಯಲ್ಲಿ ನಡೆದಿದೆ. ತಾಳವಾಡಿ ಕಾಲೇಜಿನ ಪ್ರಥಮ ಪಿಯು ವಿದ್ಯಾರ್ಥಿ ಚಾಕು ಇರಿತದಿಂದ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಆರೋಪಿ ಸಂತೋಷನನ್ನು ತಾಳವಾಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಂತೋಷ್ ಮತ್ತು ಸಿದ್ರಾಜು ಒಂದೇ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು ಎನ್ನಲಾಗಿದ್ದು, ಕಳೆದ ವಾರವೂ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಮಾರಾಮಾರಿ ನಡೆದಿತ್ತು ಎಂದು ತಿಳಿದು ಬಂದಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ ಸೆವೆನ್ ಕನ್ನಡ. ನಂಬಿಕೆಯೇ ಜೀವಾಳ.